ಭೀಮನ್ ನಾಯ್ಕ್ ಜೋರು ಮಾತಾಡಿ ಕೇಳುದಿಲ್ಲ. ಜಿಲ್ಲೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿರುವಂತದ್ದು ಶಿರ್ಸಿ. ಶಿರ್ಸಿಯಲ್ಲಿ ಶೈಲೇಶ್ ಸ್ಪೆಷಲ್ ಹಾಸ್ಪಿಟಲ್ ಇದ್ರೆ ಮಾತ್ರ ಒಳ್ಳೇದಾಗುತ್ತೆ ಸರ್. ಒಂದ್ ಕಡೆ ಕಾರವಾರದಲ್ಲಿ ಮೆಡಿಕಲ್ ಮುಗಿ ನಿಮ್ಮ ಡಿಮಾಂಡ್ ಏನು ಶಿರ್ಸಿಯಲ್ಲಿ ಆಗಬೇಕು, ಅವರ ಡಿಮಾಂಡ್ ಏನು ಕಾರವಾರದಲ್ಲಿ ಆಗಬೇಕು, ಇವರ ಡಿಮಾಂಡ್ ಕುಮಟಾದಲ್ಲಿ ಆಗಬೇಕು, ಎಲ್ಲಾದ್ರೂ ತೀರ್ಮಾನ ಮಾಡಿ ಹೇಳಿ. ಮೂರ್ಗು ಮಾಡಬೇಡಿ, ಇವ್ರದ್ದೊಂದು ಕೇಳಿ ಸರ್. ಎಲ್ಲ ಪುರದಲ್ಲಿ ಆಗ್ಬೇಕು, ಈಗ ನಮಗೆ ಕೊಡಿ ಸರ್. ಸನ್ಮಾನ್ಯ ಅಧ್ಯಕ್ಷ, ಉತ್ತರ ಕನ್ನಡ ತಮಗೆಲ್ಲ ಗೊತ್ತೇನಂತೆ ಭೌಗೋಳಿಕವಾಗಿ ಹೇಳಿದ್ರಲ್ಲ, ಎಲ್ಲ ಭೌಗೋಳಿಕವಾಗಿ ಎರಡು ಕ್ಷೇತ್ರ ಆಯ್ತು. ಕಾರವಾರ, ಅಂಕೋಲ, ಕುಮಟಾ, ಹೊನ್ನಾವರ, ಭಟ್ಕಳ ಒಂದ್ ಸೈಡ್ ಇದ್ರೆ, ಶಿರ್ಸಿ, ಸಿದ್ದಾಪುರ, ಯಲ್ಲಾಪುರ, ಸಬ್ಜೆಕ್ಟ್ ಹೇಳಿ. ಅಲ್ಲ, ಈ ಎರಡು ಕ್ಷೇತ್ರ ಗೊತ್ತಿದೆ, ಎಲ್ಲೇ ಆಸ್ಪತ್ರೆ ಮಾಡುದು ಒಂದ್ ಆಸ್ಪತ್ರೆ ಸಮಸ್ಯೆ ಬಗೆಹರಿಸಿಲ್ಲ. ಹಾಗಾಗಿ ಘಟ್ಟದ ಮೇಲೆ ಒಂದು ಶಿರ್ಸಿಯಲ್ಲಿ, ಘಟ್ಟದ ಕೆಳಗಡೆ ಕುಮಟಾನೋ ಕಾರವಾರ ಆಯ್ಕೆ ಮಾಡಿದ್ರೆ ನಮ್ಮ ಜಿಲ್ಲೆ ಭೌಗೋಳಿಕ ದೃಷ್ಟಿಯಿಂದ ಅನುಕೂಲ ಆಗುತ್ತೆ. ಆ ದೃಷ್ಟಿಯನ್ನು ನಿರ್ಣಯ ಮಾಡಬೇಕು ಅಂತ ವಿನಂತಿ. ಸಚಿವರು ಹೇಳಿ. ಮೊನ್ನೆ ಅಧ್ಯಕ್ಷರೇ, ಇಲ್ಲ ಆನ್ಸರ್ ಮಾಡಿದ್ಮೇಲೆ ಮತ್ತೆ ಕೇಳಿ ಶೈಲೇಶ್. ಉತ್ತರ ಮತ್ತೆ ಆನ್ಸರ್ ಒಂದೇ ನಿಮಿಷ, ಒಂದೇ ನಿಮಿಷ ತಗೋತೇನೆ ಸಚಿವರೇ. ಇವತ್ತು ಒಂದು ಸಣ್ಣ ಪರಿಸ್ಥಿತಿ ಅಂತ ಹೇಳ್ತೇನೆ ಸಭಾಧ್ಯಕ್ಷರಲ್ಲಿ, ಎಲ್ಲ ಅಲ್ಲ, ಒಂದೇ ನಿಮಿಷ, ಒಂದೇ ನಿಮಿಷ. ಸಿಟಿ ಸ್ಕ್ಯಾನ್ ಇದೆ, ಸಿಟಿ ಸ್ಕ್ಯಾನ್ ಮಾಡಿದ್ರೆ 6 hours ಬೇಕು, 6 hours ಟು ಗೆಟ್ ದ ರಿಪೋರ್ಟ್ ಫ್ರಮ್ ಪುಣೆ. ಪರಿಸ್ಥಿತಿ ನೋಡಿ ನೀವು. ಮತ್ತೆ MRI ಇಲ್ಲ ಅಲ್ಲಿ. ಇವರೆಲ್ಲರೂ ಏನ್ ಹೇಳ್ತಾರೆ, ನಮ್ಮ ಜಿಲ್ಲೆಯಲ್ಲಿ ನಮ್ಮಲ್ಲಿ ಇಂಡಿಯನ್ ಕ್ರಾಪ್ಸ್ ಅಂತಾರೆ, ಆ ತರ ನನಗೆ ತಾಲೂಕಿಗೆ ಬೇಕು, ನನ್ನ ತಾಲೂಕು ಬೇಕು. ಇವತ್ತು ಎಲ್ಲ ವ್ಯವಸ್ಥೆ ಇದ್ದಂತ ಜಾಗದಲ್ಲಿ ಮಾಡಿ ಆಮೇಲೆ ನೆಕ್ಸ್ಟ್ ಮಾಡ್ತಾರೆ. ಅವರ ಅಭಿಪ್ರಾಯ ಹೇಳ್ತಾರೆ, ಅದನ್ನ ಬಿಟ್ಟು ಕೂತ್ಕೊಳ್ಳಿ ಸತೀಶ್, ಅಲ್ಲಿ ಕೂತ್ಕೊಳ್ಳಿ. ಮಾನ್ಯ ಅಧ್ಯಕ್ಷರೇ, ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ಶಾಸಕರು ಮತ್ತು ಸತೀಶ್ ಶೈಲ್ ಅವರು, ಈ ಪ್ರಶ್ನೆ ಬಹಳ ದಿವಸಗಳಿಂದ ಇದು ಚರ್ಚೆ ನಡೀತಾ ಇದೆ. ಏನಂದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಬೇಕು ಅಂತ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಒಂದು ಪ್ರಯತ್ನ ಆಯಿತು. ಏನಂದ್ರೆ ಈಗಿರ್ತಕ್ಕಂಥ ಕಾರವಾರದಲ್ಲಿ ಕೆಲವು ಪೋಸ್ಟ್ಗಳನ್ನು ನಾವು ಸ್ಯಾಂಕ್ಷನ್ ಕೂಡ ಮಾಡಿದ್ವಿ. ಯಾವ್ದಂದ್ರೆ ನೋಡಿ, ನಿಮಗೆ ಒಂದು ನೆಫ್ರಾಲಜಿ, ಆಮೇಲೆ ನ್ಯೂರಾಲಜಿ, ಆಮೇಲೆ ನ್ಯೂರಾಲಜಿ, ಕಾರ್ಡಿಯಾಲಜಿ, ಪ್ಲಾಸ್ಟಿಕ್ ಸರ್ಜರಿ ಮತ್ತು ಪೀಡಿಯಾಟ್ರಿಕ್ ಸರ್ಜರಿ, ಈ ಪೋಸ್ಟನ್ನು ಕೂಡ ಮಂಜೂರಿ, 7 posts ಕೂಡ ಮಂಜೂರಿ ಮಾಡಿದ್ವಿ. ಈಗ ಸದ್ಯಕ್ಕೆ ಆಸ್ಪತ್ರೆಯಲ್ಲಿ ಕಟ್ಟಬೇಕು ಅದು ಆಮೇಲೆ ನೋಡಿದ್ರೆ ಆಯಿತು. ಇರ್ತಕ್ಕಂಥ ಕಾರವಾರ ಮೆಡಿಕಲ್ ಕಾಲೇಜಲ್ಲೇ ಪ್ರಾರಂಭ ಮಾಡಬೇಕು ಅಂತ ಪ್ರಯತ್ನ ಇತ್ತು, ಒಂದು ಪ್ರಯತ್ನ ನಡೆದಿದೆ. ಈಗ ಅಲ್ಲಿ ಒಂದು 450-bedded ಸ್ಪೆಷಾಲಿಟಿ ಹಾಸ್ಪಿಟ್ಲು ಕೂಡ ಇನ್ನೂ ನಿರ್ಮಾಣ ಹಂತದಲ್ಲಿದೆ. ಅದು ಅತಿ ಶೀಘ್ರದಲ್ಲಿ ಮಾಡಲಿಕ್ಕೆ ನಾವು ಕೂಡ ಅದನ್ನು ರಿವ್ಯೂ ಮಾಡ್ತಾ ಇದ್ದೀವಿ. ಅಲ್ಲಿನೇ ಏನೋ ವ್ಯವಸ್ಥೆ ಮಾಡಬೇಕು ಅಂತ ಒಂದು ಪ್ರಯತ್ನ ಇತ್ತು. ಆದರೆ ಅಲ್ಲಿ ಸಮಸ್ಯೆ ಏನಾಗ್ತಾ ಇದೆ ಅಂದರೆ, ಈ ಎಲ್ಲ ಪೋಸ್ಟ್ಗಳಿಗೆ 2 times ಕಾಲ್ ಮಾಡಿದ್ದೀವಿ. 2 times ಕಾಲ್ ಮಾಡಿದ್ರು ಕೂಡ ಯಾರೂ ಅಪ್ಲೈ ಮಾಡಿಲ್ಲ, ಯಾರು ಕೂಡ ಒಬ್ಬರು ಸೂಪರ್ ಸ್ಪೆಷಲಿಸ್ಟ್ ಕೂಡ ಅದಕ್ಕೆ ಅಪ್ಲೈ ಮಾಡಿಲ್ಲ. ಅದಕ್ಕೆ ಇನ್ನೊಂದ್ಸಾರಿ ಕಾಲ್ ಫಾರ್ ಮಾಡೋದಕ್ಕೆ ಈಗ ಮತ್ತೆ ಪ್ರಗತಿಯಲ್ಲಿದೆ ಅದು. ಈಗ ಹಾಗಾಗಿ ನಾವು ಕೂಡ ಬೇರೆ ಬೇರೆ ಕಡೆಯಿಂದ ನಾವು ಅಡ್ವೈಸ್ ಮಾಡ್ತೀವಿ, ಯಾರಾದರೂ ಸೂಪರ್ ಸ್ಪೆಷಲಿಸ್ಟ್ ಬಂದ್ರೆ ಅಲ್ಲಿ ಹೋಗ್ಲಿಕ್ಕೆ ಮೊದಲು ಅಟ್ಲೀಸ್ಟ್ ಈ ಪೋಸ್ಟ್ ರಿಕ್ರೂಟ್ ಆದರೆ ಎಕ್ಸಿಸ್ಟಿಂಗ್ ಹಾಸ್ಪಿಟಲ್ ಅಲ್ಲಿ ಅಲ್ಲಿ ಏನು ವ್ಯವಸ್ಥೆ ಮಾಡಲಿಕ್ಕೆ ಸಾಧ್ಯ ಇದೆ ಅದು ಮಾಡ್ತಕ್ಕಂಥ ಪ್ರಯತ್ನ ಮಾಡೋಣ. ಯಾಕಂದ್ರೆ ಅದು ಸ್ವಲ್ಪ ರಿಮೋಟ್ ಏರಿಯಾ ಇದೆ, ಅಲ್ಲಿ ಆಕ್ಸೆಸ್ ಇಲ್ಲ, ಅವ್ರು ಹೇಳೋದು ನಿಜ ಇದೆ. ಹಾಗಾಗಿ ಅಲ್ಲಿ ನಾವು ಅಟ್ಲೀಸ್ಟ್ ಒಂದು ಎಕ್ಸಿಸ್ಟಿಂಗ್ ಹಾಸ್ಪಿಟಲ್ ಅಲ್ಲಿ ಸೂಪರ್ ಸ್ಪೆಷಲಿಸ್ಟ್ ಅನ್ನ ರಿಕ್ರೂಟ್ ಮಾಡಿ ಅಲ್ಲಿ ಆ ವ್ಯವಸ್ಥೆ ಮಾಡ್ತಕ್ಕಂಥ ಪ್ರಯತ್ನ ಮಾಡೋಣ. ಅದಾದ್ಮೇಲೆ ಪರಿಶೀಲನೆ ಮಾಡೋಣ ಎಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಬಟ್ ಲೀಸ್ಟ್ ಇದೊಂದು ಮಾಡ್ತಕ್ಕಂಥ ಪ್ರಯತ್ನ ಇದೆ, ಯಾರು ಬರ್ತಾ ಇಲ್ಲ. ನಾನು ಅದನ್ನ ಮತ್ತೆ ಇನ್ನೊಂದ್ಸರಿ ರಿಕಾಲ್ ಮಾಡ್ತೀನಿ. ಇದೊಂದು ಬಹಳ ಗಂಭೀರವಾದ ವಿಚಾರ. ಕಾರವಾರದಿಂದ ಮಂಗಳೂರು ತನಕ ಎಲ್ಲಿಯೂ ಕೂಡ ಇಂಥ ಒಂದು ಟ್ರಾಮಾ ಸೆಂಟರ್ ಅದು ಇಲ್ಲ. ಅವತ್ತು ನಾನು ಹೆಲ್ತ್ ಇದ್ದೆ ಅಥವಾ ಮೆಡಿಕಲ್ ಇದ್ದೀರಿ, ಅದಕ್ಕೆ ಕಾರವಾರದಲ್ಲಿ ಅವತ್ತು ಮೆಡಿಕಲ್ ಕಾಲೇಜ್ ಸ್ಟಾರ್ಟ್ ಆಯಿತು. ಈಗ ನನಗೊಂದು ಹೆಲ್ತ್ ಮಿನಿಸ್ಟರ್ ಹತ್ರ, ಮುಂಚೆ ನಾವು ಆಯುಷ್ಮಾನ್ ಅಲ್ಲಿ ಪಕ್ಕದ ಗಡು ಪ್ರದೇಶದವರಿಗೆ ನಾವು ಪಕ್ಕದ ರಾಜ್ಯದಲ್ಲಿ ಅವಕಾಶ ಕೊಡ್ತಿದ್ದೆವು. ಈ ಕಾರವಾರದವರಿಗೆ ಗೋವಾ, ನಮ್ಮ ಬಿಜಾಪುರದವ್ರು ಶೋಲಾಪುರದವರು, ಬೆಲ್ಗಾಮ್ನವರಿಗೆ ಈ ರೀತಿ. ಸೊ ಅದು ಗೋವಾದಲ್ಲಿ ಯಾಕೆ ಹತ್ತಿರದ ಇಲ್ಲ ಅಂತ ಅರ್ಥ ಆಗಲ್ಲ. ಫಾರ್ ಅ ಸ್ಟೇಟ್ ಈಸ್ ನಾಟ್ ಇಂಪಾರ್ಟೆಂಟ್, ಪೇಷಂಟ್ ಈಸ್ ಇಂಪಾರ್ಟೆಂಟ್. ಅದು ಅದನ್ನು ಪರಿಗಣಿಸಬೇಕಂತ ಹೇಳಲಿಕ್ಕೆ ಬಯಸ್ತೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.